ಕೋವಿಡ್ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಅವಶ್ಯವಾಗಿ ಆಂಬ್ಯುಲೆನ್ಸ್ ಬೇಕು ಎಂಬ ಮನವಿಯ ಹಿನ್ನೆಲೆಯಲ್ಲಿ ಗುರುವಾರ ಆಂಬ್ಯುಲೆನ್ಸ್ ವಿತರಿಸಲಾಯಿತು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಬೇಕೆಂದು ಅವರು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿ ಶೀಘ್ರದಲ್ಲಿ ಸತಿ ಐಗಳಿ ತಾಲೂಕಿನ ಆಸ್ಪತ್ರೆಗೆ ಕೂಡ ಹೈಟೆಕ್ ಆಂಬ್ಯುಲೆನ್ಸ್ ವಿತರಿಸಲಾಗುವುದು. ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ಯಾವುದೇ ಕೊರತೆ ಇಲ್ಲದೆ ಉತ್ತಮವಾಗಿ ಸೇವೆ ನೀಡುತ್ತಾ ಬಂದಿವೆ ಎಂದರು. ಹಸ್ತಾಂತರಿಸುವ ಸಂದರ್ಭದಲ್ಲಿ ಅನಿಲ್ ಸೌದಾಗರ್, ತಾಲೂಕು ವೈದ್ಯಾಧಿಕಾರಿ ಬಸನಗೌಡ ಕಾಗೆ, ಸಿಹೆಚ್ ಪಾಟೀಲ್ ಸೇರಿದಂತೆ ತಾಲೂಕಿನ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ 3 ಆಂಬ್ಯುಲೆನ್ಸ್ಗಳನ್ನು ಇದ್ದಂಥವು. ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ಕೂಡ ಆಂಬ್ಯುಲೆನ್ಸನ್ನು ತಂದಿದ್ದಾರೆ. ಇವತ್ತು 108 ಹೈಟೆಕ್ ಆಂಬ್ಯುಲೆನ್ಸು, ಇದು ಭಾಳ ಅವಶ್ಯಕತೆ ಇದ್ದಂಥದ್ದು. ವಿಶೇಷವಾಗಿ ನಾವೆಲ್ಲರೂ ಕೋವಿಡ್ ಸಂದರ್ಭದಲ್ಲಿ ಏನು ಆಂಬ್ಯುಲೆನ್ಸ್ದ ಕೊರತೆಯನ್ನು ನಮಗೆ ಗಮನಕ್ಕೆ ಬಂದಾಗ ಇದನ್ನು ಸರ್ಕಾರದ ಪ್ರಸ್ತಾವನೆಗೆ ಪಡೆದಿದ್ದೀವಿ. ನಾವು ಈಗ ಐಗಳಿಗೂ ಕೂಡ ಒಂದು ಆಂಬ್ಯುಲೆನ್ಸ್ ಬೇಕು, ಸತ್ಯಗೂ ಕೂಡ ಒಂದು ಆಂಬ್ಯುಲೆನ್ಸ್ ಬೇಕನ್ನುವಂಥದ್ದನ್ನು ಕೂಡ ಮನವಿ ಮಾಡಿಕೊಂಡಿದ್ದೀವಿ. ಆಂಬ್ಯುಲೆನ್ಸ್ ಸೇವೆ ಭಾಳ ಅವಶ್ಯಕತೆ ಇದ್ದಂಥದ್ದು. ಇನ್ನು ಇವತ್ತಿನ ದಿವಸ ನಾವು ಇವತ್ತು ನಂದಗಾಂವದಲ್ಲಿ ಕೂಡ ಕಟ್ಟಡಗಳ ಪೂಜೆ ಇದೆ. ನಂದಗಾಂವ ಸವದಿ ಸವದಿ ಕಟ್ಟಡ ಇನ್ನೂ ಸಾಕಷ್ಟು ಕೆಲಸಗಳನ್ನು ಅಗ್ನಿ ಮತಕ್ಷೇತ್ರದಲ್ಲಿ ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ರಾಶಿ ಚೇಕ್, ಕನ್ನಡ ಟಿವಿ ಅಥಣಿ.